ವಿಶ್ವ ಹೃದಯ ದಿನದ ಪ್ರಯುಕ್ತ ಎಸ್ಟಿಎಂ ನಾರಾಯಣ ಹಾರ್ಟ್ ಸೆಂಟರ್ ವತಿಯಿಂದ ಸೆಪ್ಟೆಂಬರ್ 29ರಂದು ವಾಕ್ಥಾನ್ ನಡೆಯಲಿದೆ ಅಂತ ಹಾರ್ಟ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕ ಶಶಿಕುಮಾರ್ ಪಟ್ಟಣಶೆಟ್ಟಿ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು. ಆರೋಗ್ಯಕರ ಹೃದಯ ದೀರ್ಘಕಾಲ ನಡೆಯುತ್ತೆ ಅಂತ ಶೀರ್ಷಿಕೆ ಅಡಿ ಅವತ್ತು ಬೆಳಗ್ಗೆ 6:30 ಧಾರವಾಡದ ಕೆಸಿಡಿ ಕಾಲೇಜಿನ ಮುಖ್ಯ ದ್ವಾರದಿಂದ ಜಾಥಾ ಆರಂಭವಾಗುತ್ತೆ. ಈ ಜಾಥಾ ಕಾಲೇಜು ರಸ್ತೆ, ಜುಬಿಲಿ ವೃತ್ತ, ಕೋರ್ಟ್ ವೃತ್ತ, ಜಿಲ್ಲಾಧಿಕಾರಿ ಕಚೇರಿ, ಹಿಂದಿ ಪ್ರಚಾರ ಸಭೆ ಮಾರ್ಗವಾಗಿ ಸೃಜನಾ ರಂಗ ಮಂದಿರದ ಬಳಿ ಸಮಾರೋಪಗೊಳ್ಳಲಿದೆ ಅನ್ನೋದಾಗಿ ತಿಳಿಸಿದ್ದಾರೆ. 15 ವರ್ಷದಿಂದ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇದೇ ವರ್ಷ ಮೊನ್ನೆ ನಮ್ದು ಹೃದಯ ಕಸಿ ಮಾಡೋದ್ರಿಗೋಸ್ಕರ ಹೃದಯಾಲಯದ ಮೇಲೆ ಇಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಕಾರ್ಯ ಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತಮ್ಮ ಸಹಕಾರ ಇರಲಿ, ತಲುಪಲಿ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ಶಶಿಕುಮಾರ್ ಪಟ್ಟಣಶೆಟ್ಟಿ ಹಾಗೂ ನಮ್ಮ ನಾರಾಯಣ ಹೃದಯಾಲಯದ ಸಿಬ್ಬಂದಿ ವರ್ಗ ಸರ್ ವಕತನ್ ಮಾಡ್ತಾ ಇದೀವಿ ಸರ್. ಅವತ್ತು ಜಾಗೃತಿ ಮೂಡಿಸ್ಲಿಕ್ಕೆ ಒಂದಿಷ್ಟು ಪ್ಯಾಂಪ್ಲೆಟ್ ಬ್ಯಾನರ್ ಎಲ್ಲ ಇಟ್ಟರು. ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಈ ಒಂದು ಇವತ್ತಿನ ಜೀವನ ಶೈಲಿ ಒಳಗಡೆ ಎಲ್ಲರೂ ಕೆಲಸ ಮಾಡೋ ಒತ್ತಡದಲ್ಲಿ ಸ್ಟ್ರೆಸ್ ಅಲ್ಲಿ ಇರೋದ್ರಿಂದ ನಾವೊಂದು ಸಜೆಸ್ಟ್ ಏನ್ ಮಾಡೋದಂತಂದ್ರೆ, ಒಂದು ನಿರ್ದಿಷ್ಟ ವಯಸ್ಸು ಬಂದ್ಮೇಲೆ 25 ಇಯರ್ಸ್ ಅಂತ ಅನ್ಕೋಣ. ಇವಾಗ ಬಹಳ ಚಿಕ್ಕ ಹುಡುಗರಲ್ಲಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, 9 ವರ್ಷದ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, 21 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ತುಂಬಾನೇ ಬರ್ತಾ ಇದೆ. ಜೀವನ ಶೈಲಿ ಹೆರಿಡಿಟರಿ ಚೇಂಜಸ್ ಇರುತ್ತೆ. ಬಟ್ ನಾವು ಹೇಳೋದೇನಂದ್ರೆ ಒಂದು 25 ಆರ್ ಒಂದು ಏಜ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.